ಕೊಪ್ಪಳ ತಾಲೂಕಿನ ಕರ್ಕಿಹಳ್ಳಿ ಗ್ರಾಮದ ತುಂಬಾ ಬಡ ಕುಟುಂಬದಲ್ಲಿ ಜನಿಸಿದ ಗೋಣಿಬಸಪ್ಪ ಕರ್ಕಿಹಳ್ಳಿ ಎಂಬ ಯುವಕ ಚಿಕ್ಕ ವಯಸ್ಸಿನಿಂದಲೇ ಸಮಾಜ ಸೇವೆ ಶಾಲಾ ಮಕ್ಕಳ ಬಗ್ಗೆ ಕಾಳಜಿ ಸಹಕಾರ ನೀಡುತ್ತಾ ಹಾಗೆ ರಸ್ತೆ ಬದಿಯಲ್ಲಿರುವಂತ ಅನಾಥರಿಗೆ ತನ್ನ ಕೈಲಾದಷ್ಟು ಸೇವೆ ಮಾಡುತ್ತಾ ತುಂಬಾ ಅಂದ್ರೆ ಕೇವಲ 23 ವರ್ಷದ ಯುವಕ ಗ್ರಾಮದ ಅಭಿವೃದ್ಧಿ ಬಗ್ಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯುವಕರ ಬಗ್ಗೆ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಲೇಬೇಕೆನ್ನುವ ಕನಸನ್ನ ಹೊತ್ತಿರುವ ಈ ಯುವಕ ಎಂತ ಮಾತನ್ನ ಹೇಳಿದಾನೆ ಗೊತ್ತಾ ನಮಗೆ ಈ ಬದುಕು ಸಿಕ್ಕಿದ್ದು ನಮ್ಮ ಭಾಗ್ಯ ಈ ಬದುಕನ್ನ ಸುಂದರವಾಗಿ ಅರ್ಥಪೂರ್ಣವಾಗಿ ಯಾರಿಗೂ ನೋವಾಗದಂತೆ ಜೀವಿಸೋಣ ದಿನಾಂಕ 19/6/2023 ರಂದು ತನ್ನ ಗ್ರಾಮದಲ್ಲಿಯೇ ಕಾರ್ಯಕ್ರಮವನ್ನ ಮಾಡಬೇಕು ನಮ್ಮೂರ ಜನರಿಗೆ ನನ್ನ ಯಶಸ್ಸು ನೋಡಿ ಆಶೀರ್ವದಿಸಬೇಕೆನ್ನುವ ನಿಟ್ಟಿನಲ್ಲಿ ಕನ್ನಡ ಸ್ಫೂರ್ತಿ ನ್ಯೂಸ್ ಎರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಆಯೋಜನೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದು ಪುಟ್ಟ ಹಳ್ಳಿಯಲ್ಲಿ ಇರುವ ಹುಡುಗನ ಸಾಧನೆ ನೋಡಿ ಬೆಂಗಳೂರಿನಿಂದ ಆಗಮಿಸಿದ ಸಿನಿಮಾ ನಿರ್ದೇಶಕರು ರೈತಪರ ಹೋರಾಟಗಾರರಾದ ಶ್ರೀ ಮಂಜುನಾಥ್ ಜಿಕೆ ಹಾಗೂ ಸಮಾಜ ಸೇವಕರಾದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ವೀರಣ್ಣ ಪಾಟೀಲ್ ಹಾಗೂ ಸಮಾಜ ಸೇವಕರಾದ ಬಳ್ಳಾರಿಯ ಸದ್ದಾಂ ಅದೇ ರೀತಿ ಪರಶುರಾಮ್ ಬೂದಿಹಾಳ್ ರಮೇಶ್ ಓಜನಹಳ್ಳಿ ಲಿಂಗರಾಜ ಪೊಲೀಸ್ ಅಧಿಕಾರಿಗಳು ವೆಂಕಟೇಶ್ ಚನ್ನಬಸಸರ್ ಹಾಗೂ ಗ್ರಾಮದ ಗುರು ಹಿರಿಯರು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಶಾಲಾ ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗೋಣಿಬಸಪ್ಪ ಕರ್ಕಿಹಳ್ಳಿಯವರ ಸಾಧನೆ ಹಾಡಿ ಹುಗಳಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಕನ್ನಡ ನ್ಯೂಸ್ ಸ್ಫೂರ್ತಿ